ಗಾನಕೋಕಿಲೆ ಲತಾ ಮಂಗೇಶ್ಕರ್ ನಿರ್ದೇಶನಕ್ಕೆ ಕಂಪನಿ ನೀಡಿದ ಗೀತ ರಚನೆಕಾರ ಕೆ ಕಲ್ಯಾಣ್ ಲತಾ ಮಂಗೇಶ್ಕರ್ ಅವರು ಒಂದೊಂದು ಹಾಡುಗಳಲ್ಲಿ ಔಷಧೀಯ ಗುಣಗಳು ತುಂಬಿದ್ದು ಅವರ ಹಾಡು ಕೇಳಿದ್ರೆ ಎಷ್ಟೋ ಕಾಯಿಲೆ ವಾಸಿಯಾಗುತ್ತೆ ಅಂತಹ ದೈವಿಕ ಕಂಠದ ಮಹಾನ್ ಗಾನ ಸರಸ್ವತಿ ಇವತ್ತಿಲ್ಲ ಅನ್ನುವ ವಿಚಾರ ಬಹಳ ದುಃಖವಾಗುತ್ತದೆ ಈ ಗಾನ ಪ್ರಪಂಚಕ್ಕೆ ಸಂಗೀತವನ್ನು ಶಿಸ್ತಿನ ಪ್ರಪಂಚಕ್ಕೆ ಲತಾಜಿ ಅಂತವರೊಬ್ಬರು ಹಿರಿಯರು ಇರಬೇಕಿತ್ತು ಅವರು ಇವತ್ತು ಇಲ್ಲ ಎಂಬುದು ಬಹಳ ದೊಡ್ಡ ದುಃಖ ಮುಂಬೈಯವರ ಮನೆಯಲ್ಲಿ ಒಂದು ಬಾರಿ ಅವರನ್ನ ಭೇಟಿ ಮಾಡಿ ನಮಸ್ಕಾರ ಮಾಡುವ ಅವಕಾಶ ಸಿಕ್ಕಿತ್ತು ನಾಡಗೀತೆ ಹಾಗೆಯೇ ಕನ್ನಡದ ಬಗ್ಗೆ ಅವರ ಧ್ವನಿಯಲ್ಲಿ ಹಾಡಿಸಬೇಕು ಎಂದು ಆಸೆ ಇತ್ತು ಅದು ಈಡೇರಲಿಲ್ಲ ಅನ್ನುವ ಕೊರಗಿದೆ ಲತಾಜಿಯವರ ಬಗ್ಗೆ ಎಸ್ಪಿಬಿ ಹೇಳಿರುವ ತುಂಬಾ ಅನುಭವದ ಮಾತುಗಳನ್ನು ಕೇಳುತ್ತೇವೆ ಸಮಾಜ ಸ್ವಾಸ್ಥ್ಯ ಕೊಡುವ ಒಂದು ಮೆಡಿಕಲ್ ಯೂನಿವರ್ಸಿಟಿ ಅಂದರೆ ಲತಾಜಿ ಧ್ವನಿ ಅವರು ಹಾಡಿರುವ ಹಾಡುಗಳು ನಮ್ಮ 10 ಜನ್ಮಕ್ಕೆ ಸಾಕಾಗುತ್ತವೆ ಎಂದು ದುಃಖ ತೋಡಿಕೊಂಡ ಕೆ ಕಲ್ಯಾಣ್ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮದವರ ಮೂಲಕ ಸಂತಾಪ ಸೂಚಿಸಿದರು ಕಂಪೋಸ್ ಮಾಡಿ ಹಾಡಬಾರದು ನಾನು ಅವ್ರ ಹತ್ರ ಅಪ್ರೋಚ್ ಮಾಡಿದ್ದೇನೆ ಒಂದು ಕೆಲವಾರು ವರ್ಷಗಳ ಹಿಂದಿಂದನೇ ಆ ಪ್ರಯತ್ನ ನಡೀತಾ ಇತ್ತು ಅಲ್ಲಿನ ಮುಂಬೈನ ಲೋಕಲ್ ಮ್ಯಾನೇಜರ್ಸು ಇಲ್ಲಿನ ಮ್ಯಾನೇಜರ್ಸ್ ಮೂಲಕ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಒಂದ್ಸರಿ ಅವ್ರ ದರ್ಶನ ಮಾಡಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದು ಒಂದು ಚಿಕ್ಕ ಇದಿದೆ ಎಲ್ಲ ಎಲ್ಲ ಹಾಡು ಒಂದು ಎರಡು ಅಂತಲ್ಲ ಆ್ಯಕ್ಚುಲಿ ನನ್ನ ಒಟ್ಟು ಜನ್ಮದ ಎರಡರಷ್ಟು ಹಿರಿತನ ಇದೆ ಹಾಡುಗಳಿಗೆ ಅವ್ರ ಎಲ್ಲ ಹಾಡಲ್ಲೂ ಕೂಡ ಇರೋದೇನೆಂದರೆ ಆ ತನ್ಮೆ ಇದೆ ಶಿಸ್ತು ಒಂಥರ ಮುದ್ದು ಮುದ್ದಾಗುತ್ತೆ ಅಕ್ಷರಗಳು ಅವರ ಧ್ವನಿಯಲ್ಲಿ ಬಂದಿದ ತಕ್ಷಣ ಸುಮ್ಮನೆ ಪೇಲವವಾಗಿ ಗೀಚೋ ಸಾಲು ಕೂಡ ಅವರ ಧ್ವನಿಯಿಂದ ಬಂದಿದ ತಕ್ಷಣ ಅದಕ್ಕೊಂದು ತೂಕ ಸಿಕ್ಬಿಡುತ್ತೆ ಅದಕ್ಕೊಂದು ಅರ್ಥ ಸಿಕ್ಬಿಡುತ್ತೆ ಅವ್ರು ಕೊಡೋ ಎಕ್ಸ್ಪ್ರೆಷನ್ಸಿಂದ ಅದು ಬಹಳ ದೊಡ್ಡ ವಿಚಾರ ಅದು ಆ ಧ್ವನಿಯಲ್ಲಿ ಇರ್ತಕ್ಕಂಥ ವಿಶೇಷತೆಯೇ ಅದು ಎಲ್ಲರಿಗೂ ಸರಿ ಕನ್ನಡ ಸೇರಿದಂತೆ ಎಲ್ಲ ಭಾಷೆಗಳಲ್ಲೂ ಪ್ರೊನೌನ್ಸೇಷನ್ ಅಷ್ಟೇ ಹೌದೌದು ಹೌದು ಉಚ್ಚಾರಣೆ ಅವರು ಭಾಷೆ ಬಗ್ಗೆ ಅವ್ರಿಗಿದ್ದಂಥ ಒಂದು ಗಂಭೀರವಾದ ಭಕ್ತಿ ಅದು ತಮ್ಮ ಯಾವುದೇ ಭಾಷೆ ಹಾಡಬೇಕಾದ್ರೂ ಯಾಕೆಂದರೆ ಒಂದು ಭಾಷೆ ಆ ಸೊಗಡು ಆ ನೆಲೆಗಟ್ಟಿನ ಸ್ವಾಭಿಮಾನದ ಸಂಕೇತ ಭಾಷೆಗಳನ್ನು ತಪ್ಪಾಗಿ ಉಚ್ಚರಿಸಬಾರದು ಅನ್ನೋದು ಹಾಗೆಯೇ ಸಂಗೀತವನ್ನು ಕೂಡ ಹಾಗಾಗಿ ಅದ್ರ ಕಡೆ ತುಂಬ ಅವರು ಕಾನ್ಷಿಯಸ್ ಆಗಿ ಹಾಡೋರು ಅನ್ನೋದನ್ನು ಬಹಳ ಜನ ಅವರ ಒಡನಾಡಿಗಳೆಲ್ಲ ಹೇಳಿರೋದು ನಾನು ಕೇಳಿದ್ದೀನಿ ಎಸ್ ಪಿ ಬಿ ಸರ್ ಜೊತೆ ಸಾಕಷ್ಟು ಸಮಯ ಕಳೆಯುವಾಗ ಲತಾಜಿ ಬಗ್ಗೆ ಅವ್ರು ಮಾತಾಡುವಾಗೆಲ್ಲನೂ ತುಂಬ ಖುಷಿಯಾಗಿ ಅವರು ಹೇಳೋ ಅನುಭವಗಳೆಲ್ಲ ಕೇಳಿರೋದ್ರಿಂದ